ಬಸವವಾಹಿನಿ ಎಲ್ಲ ವೀಕ್ಷಕರಿಗೆ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಉರ್ಲಿಂಗ ಪೆದ್ದಿಗಳ ಸಂಸ್ಥಾನ ಮಠ ಗಾಂಧಿನಗರ ಮೈಸೂರು. ಬಸವಣ್ಣ ಜಗತ್ತಿನ ಮಹಾಮಾನವತವಾದಿಯಾಗಿ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಅಂತಕ್ಕಂತಹ ಕಪಿಲಸಿದ್ಧ ಮಲ್ಲಿಕಾರ್ಜುನರ ಸಿದ್ಧರಾಮ ಶಿವಗಳ ವಚನವನ್ನು ಉಲ್ಲೇಖ ಮಾಡಿದಾಗ ಬಸವಣ್ಣ ಇಡೀ ಜಗತ್ತಿಗೆ ಹೇಗೆ ಬೆಳಕಾದರು, ಬಸವಣ್ಣನ ಬೆಳಕು ಜಗಕ್ಕೆ ಹೇಗೆ ಪಸರಿಸ್ತಾ ಇದೆ, ಬಸವ ಬೆಳಕಿನಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು 12ನೇ ಶತಮಾನ ಇಡೀ ಮನುಕುಲಕ್ಕೆ ಮಾದರಿಯಾದಂಥ ಶತಮಾನ. ಇವತ್ತು ಬಸವಣ್ಣ 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 ಅಂತಕ್ಕಂಥ ಹೆಸರು ಏನಿದೆ, ಬಸವಣ್ಣನೆಂದರೆ ಸಮತೆ, ಬಸವಣ್ಣನೆಂದರೆ ಮಮತೆ, ಬಸವಣ್ಣನೆಂದರೆ ಸಹೋದರತೆ. ಬಸವಣ್ಣ ಇಡೀ ಜಗತ್ತಿನ ಗರ್ಭಗುಡಿಯ ಸಂಸ್ಕೃತಿಯನ್ನು ತಿರಸ್ಕರಿಸಿ ಬಸವಣ್ಣ ತನ್ನೊಳಗಿನ ಅರಿವನ್ನು, ತನ್ನೊಳಗಿನ ಅರಿವಿನ ಶಕ್ತಿಯನ್ನು ತನ್ನಲ್ಲಿ ತಾನೇ ನೋಡ್ಕೋಬೇಕು ಅಂತಕ್ಕಂಥ ತತ್ವ ಸಿದ್ಧಾಂತದ ಅಡಿಯಲ್ಲಿ 12ನೇ ಶತಮಾನದ ಅನುಭವ ಮಂಟಪವನ್ನು ಕಟ್ಟಿ ಜಾತಿ ವರ್ಣ ವರ್ಗ ರಹಿತವಾಗಿ ಧರ್ಮ ಸಹಿತವಾಗಿ ಕಲ್ಯಾಣ ನಾಡನ್ನು ಕಟ್ಟಿದಂಥ ಮಹಾನ್ ಪ್ರತಿಭೆ. ಇಂತಹ ಬಸವಣ್ಣನ ಬಗ್ಗೆ ಜಗತ್ತಿನ ಜನ ಇವತ್ತು ಏನೆಲ್ಲ ಮಾಡಬೇಕಾಗಿತ್ತು, ಇಡೀ ಜಗತ್ತಿಗೆ ಬಸವಣ್ಣ ಹೇಗೆ ಬೆಳಕಾಗಬೇಕಾಗಿತ್ತು, ಆ ಬೆಳಕನ್ನು ಪಸರಿಸ್ತಕ್ಕಂಥ ಕ್ರಿಯಾತ್ಮಕ ದೃಷ್ಟಿಯಿಂದ ನಾವೆಲ್ಲರೂ ನಡ್ಕೋಬೇಕು. ಭವಿಷ್ಯ ಬಸವಣ್ಣನಿದ್ದಲ್ಲಿ ದಯೆ, ಬಸವಣ್ಣನಿದ್ದಲ್ಲಿ ಅನುಕಂಪ, ಬಸವಣ್ಣನಿದ್ದಲ್ಲಿ ಸಮಾನತೆ. ಸಮಾನತೆಯ ಪ್ರತಿಬಿಂಬವೇ ಬಸವಣ್ಣ. ಆ ನಿಟ್ಟಿನಲ್ಲಿ ಬಸವಾದಿ ಶರಣರು ಕಟ್ಟಿದಂತಹ ಸಮಾಜ ಅದು ಕಾಯಕದ ಸಮಾಜ. ಕಾಯಕ ಆವುದೆಂದು ಬೆಸಗೊಂಡೆಡೆ ನಿಮ್ಮ ಆಣೆ ನಿಮ್ಮ ರಾಣಿವಾಸದಾಣೆ ಅಂತಕ್ಕಂತಹ ಬಸವಣ್ಣನವರ ಮತ್ತು 12ನೇ ಶತಮಾನದ ಶರಣರ ಪ್ರಜ್ಞೆಯನ್ನು ನಾವೆಲ್ಲರೂ ಅತ್ಯಂತ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ. ಶರಣ ಬಂಧುಗಳೇ, ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹಲವಾರು ಮಹಾಮಹಾ ಮೇರು ಪರ್ವತಗಳು, ಮಹಾಮಹಾ ಅನುಭಾವಿಗಳು ಅಲ್ಲಿ ಸೇರಿ ತಮ್ಮ ಅನುಭವಗಳನ್ನು ಬಿತ್ತರಿಸ್ತಾ ಇದ್ದರು, ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದರು. ಇವತ್ತೇನು ನಮ್ಮ ಸಂಸತ್ ಅಂತ ಏನು ನಾವು ಕರಿತೀವಿ, ಅವತ್ತಿನ 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರ ಕಾಲದಲ್ಲಿ ಧರ್ಮ ಸಂಸತ್ ಇತ್ತು. ಅದು ಯಾವ ಧರ್ಮ ಸಂಸತ್ ಅಂದರೆ ಶರಣ ಧರ್ಮ ಸಂಸತ್ ಆಗಿತ್ತು. ಭವಿಷ್ಯ ಬಸವಣ್ಣ 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 ಅಂತಕ್ಕಂಥ ಹೆಸರಿನಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣನೇ ಉಸಿರು, ಬಸವಣ್ಣನೇ ಹಸಿರು, ಬಸವಣ್ಣನೇ ಬೆಳಕು, ಬಸವಣ್ಣನೇ ಕಾಯಕದ ಪ್ರತಿಬಿಂಬ ಅಂತಕ್ಕಂಥದ್ದನ್ನು ಇಡೀ ನಾಡಿನ ಇಡೀ ದೇಶದ ಜನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಬಸವಣ್ಣನ ಜಯಂತಿ ಅಂದ ತಕ್ಷಣವೇ ನಮಗೆ ಬೆಳಕಿನ ಜಯಂತಿ, ಬಸವಣ್ಣನ ಜಯಂತಿ ಅಂದರೆ ಜ್ಞಾನದ ಜಯಂತಿ, ಬಸವಣ್ಣನ ಜಯಂತಿ ಅಂದರೆ ಕಾಯಕದ ಜಯಂತಿ, ಬಸವಣ್ಣನ ಜಯಂತಿ ಅಂದರೆ ಶ್ರಮಿಕರ ಜಯಂತಿ, ಬಸವಣ್ಣನವರ ಜಯಂತಿ ಅಂದರೆ ಹೂಗುಚ್ಛಗಳ ಜಯಂತಿ ಅಲ್ಲ, ಬಸವಣ್ಣನ ಜಯಂತಿ ಅಂದರೆ ಉಪಚಾರದ ಜಯಂತಿ ಅಲ್ಲ, ಬಸವಣ್ಣನ ಜಯಂತಿ ಅಂದರೆ ವಿಚಾರ ಜಯಂತಿ, ವಿಚಾರ ಜಯಂತಿಯೇ ಬಸವ ಜಯಂತಿ. ಹೀಗಾಗಿ ಬಸವಣ್ಣನ ಎಲ್ಲ ಸಮಗ್ರ ವಚನಗಳನ್ನು, ಬಸವಣ್ಣನವರ ಸಮಗ್ರ ಹೋರಾಟಗಳನ್ನು, ಬಸವಣ್ಣನವರ ಸಮಗ್ರ ಕ್ರಾಂತಿಗಳನ್ನು ನಾವು ನೋಡಿದಾಗ ನಿಜವಾಗಲೂ ನಮ್ಮ ಮೈ ಜುಮ್ ಅನ್ನಿಸುತ್ತೆ. ಬಸವಾದಿ ಶರಣರ ಕಾಲದಲ್ಲಿ ಯಾವ ರೀತಿ ಈ ಸಮಾಜ ಇತ್ತು, ಈ ಸಮಾಜದ ಅಂಕುಡೊಂಕುಗಳನ್ನ ಯಾವ ರೀತಿ ತಿದ್ದಿದ್ರು, ಯಾವ ರೀತಿ ಅಸಮಾನತೆ ಅಸ್ಪೃಶ್ಯತೆಯಿಂದ ಬೆಂದು ಬೆಳಲಿ ಬೆಂಡಾಗಿದ್ದಂತಹ ಕಟ್ಟ ಕಡೆಯ ಜನರನ್ನು ಒಪ್ಪಿಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ದೇವರ ಪೂಜೆಯನ್ನು ಮಾಡುವುದಲ್ಲ, ಇಡೀ ಸಮಾಜದ ಮಧ್ಯದಲ್ಲಿ ಕುಳಿತು ನಾವು ದೇವರ ಪೂಜೆಯನ್ನು ಮಾಡಬೇಕು ಅಂತೇಳಿ ಅವರ ವಚನಗಳನ್ನು ನಾವು ನೋಡಿದಾಗ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅಂದರೆ ಅರ್ಥ ದೇವರನ್ನು ಸೀಮಿತಗೊಳಿಸದೆ ವಿಶ್ವತೋಬಾಹು ವಿಶ್ವತೋಚಕ್ಷು ವಿಶ್ವತೋ ಬ್ರಹ್ಮ, ಇಡೀ ಜಗತ್ತಿನ ಬ್ರಹ್ಮಾಂಡದಲ್ಲೆಲ್ಲ ನಾವು ದೇವರನ್ನು ನೋಡಬೇಕು. ಯಾವ ರೀತಿ ದೇವರನ್ನು ನೋಡಬೇಕು ಅಂದರೆ ಬಡವರ ಹೃದಯದಲ್ಲಿ ನೋಡಬೇಕು, ನೊಂದವರ ಹೃದಯದಲ್ಲಿ ನೋಡಬೇಕು, ದುಃಖಿತರ ಹೃದಯದಲ್ಲಿ ನೋಡಬೇಕು, ಬಿದ್ದವರ ಹೃದಯದಲ್ಲಿ ನೋಡಬೇಕು, ಬೀಳುತ್ತಿರುವವರನ್ನು ಹಿಡಿದು ಎತ್ತಬೇಕು ಅಂತಕ್ಕಂತಹ ಸ್ಪಷ್ಟ ಮಾತೃ ಹೃದಯವನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರರು ಹೊಂದಿದ್ರು ಅನ್ನೋದಕ್ಕೆ ನಾವು ಹಲವಾರು ದಾಖಲೆಗಳನ್ನ ನೋಡ್ತೇವೆ. ಭವಿಷ್ಯ ಇವತ್ತು ಮನದ ಮಲಿನತೆಯನ್ನು ಕಳ್ಕೊಳ್ಳಿಕ್ಕೆ, ಮನುಷ್ಯ ಮನುಷ್ಯರ ನಡುವಿನ ಕಲ್ಮಶವನ್ನು ಕಳ್ಕೊಳ್ಳಿಕ್ಕೆ ಇರತಕ್ಕಂಥದ್ದು ಒಂದೇ ಒಂದು ಸಾಧನ, ಅದು ಶರಣರ ವಚನಗಳು.
ವಚನಗಳು ನಮ್ಮ ಮನಸ್ಸಿನ ಕೊಳೆಯನ್ನು ತುಳಿತಾವೆ, ನಮ್ಮ ಮನದ ಕೊಳೆಯನ್ನು ತುಳಿತಾವೆ. ಪ್ರತಿನಿತ್ಯವೂ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ದ್ವೇಷ, ಅಸೂಯೆ, ರಾಗ, ದ್ವೇಷಗಳಿಂದ ಬಳಲಿ ಬೆಂಡಾಗಿರುತ್ತೇವೆ. ಇಂಥ ಸಂದರ್ಭದಲ್ಲಿ ಒಂದು ವಚನ, ಆದ್ಯರ ಒಂದು ವಚನ, ಬಸವಾದೀಶ್ವರನರ ಒಂದು ವಚನವನ್ನು ನಾವು ತೆಗೆದುಕೊಂಡಾಗ ನಿಜವಾಗಲೂ ನಮ್ಮೆಲ್ಲರಿಗೂ ಸಹ ನಮ್ಮ ಒಳಗಿನ ಆಂತರಿಕವಾದಂಥ ಬೆಳಕು ತನ್ನಷ್ಟಕ್ಕೆ ತಾನೇ ಪ್ರಕಾಶಮಾನವಾಗಿ ಪ್ರಕಟ ಆಗುತ್ತೆ. ಇವತ್ತು ಬಸವಣ್ಣನವರ ಅನಿವಾರ್ಯತೆ ಯಾಕಿದೆ, ಬಸವಣ್ಣನವರ ಅನಿವಾರ್ಯತೆ ಯಾಕಿದೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ, ಇಡೀ ಜಗತ್ತು ಇವತ್ತು ಯಾವ ಕಡೆ ಹೋಗ್ತಾ ಇದೆ, ಇಡೀ ಜಗತ್ತು ಇವತ್ತು ಭ್ರಷ್ಟಾಚಾರದ ಕೂಪವಾಗಿದೆ, ಇಡೀ ಜಗತ್ತು ಇವತ್ತು ಇಡೀ ವಿಶ್ವವೇ ಇವತ್ತು ಒಂದು ಮಾಫಿಯವಾಗಿ ವ್ಯಾಪಿಸಿದೆ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರ ಅನಿವಾರ್ಯತೆ ಮತ್ತು ಶರಣರ ಅನಿವಾರ್ಯತೆ ಭಾಳ ಅತ್ಯಂತ ಅಮೂಲ್ಯ ಮತ್ತು ಅತ್ಯಂತ ಜರೂರ್ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ಇವತ್ತು ಸಾಮಾನ್ಯವಾಗಿ ಬಸವಣ್ಣನವರು ಹೇಗೆ ಒಬ್ಬ ಬಾಲಕ ಬಸವಣ್ಣ ತನ್ನ ತಂದೆಯನ್ನು ತನ್ನ ತಾಯಿಯ ಮನಪರಿವರ್ತನೆ ಮಾಡಿ ಇಡೀ ಜಗತ್ತಿಗೆ ಹೇಗೆ ಜ್ಞಾನದ ಜ್ಯೋತಿಯಾದರು ಅಂತಕ್ಕಂಥದ್ದನ್ನು ನಾವು ಎಳೆಯಾಗಿ ಬಸವಣ್ಣನವರ ಬಾಲ್ಯದಿಂದ ಹಿಡಿದು ಬಸವಣ್ಣನವರ ಪ್ರತಿಯೊಂದು ಹೋರಾಟದಲ್ಲೂ ನಾವು ಗಮನಿಸ್ಬೋದು. ಬಹುಶಃ ಬಸವಣ್ಣನ ತಾಯಿಯ ಮಾದಲಾಂಬಿಕೆಯನ್ನು ಪರಿವರ್ತನೆ ಮಾಡಿದ್ದು ಹೇಗೆ ಬಸವಣ್ಣವರು ಅಂದರೆ, ಮಾದಲಾಂಬಿಕೆ ಯಾರೇ ಒಬ್ಬರು ಶೂದ್ರರು ಹೂ ತಂದು ಕೊಟ್ಟರೆ ಹೂಗೆ ನೀರು ಹಾಕೊಳ್ಳೋದು, ಕಟ್ಟಿಗೆ ತಂದು ಕೊಟ್ಟರೆ ಕಟ್ಟಿಗೆಗೆ ನೀರು ಹಾಕೊಳ್ಳೋದು, ಹಣ್ಣುಗಳನ್ನ ತಂದು ಕೊಟ್ಟರೆ ಹಣ್ಣಿಗೆ ನೀರು ಹಾಕೊಳ್ತಕ್ಕಂಥ ಕೆಲಸವನ್ನು ಬಸವಣ್ಣನ ತಾಯಿ ಮಾದಲಾಂಬಿಕೆ ಮಾಡ್ತಿರ್ತಾರೆ. ಇದನ್ನು ಸ್ವತಃ ಬಾಲಕ ಬಸವಣ್ಣ ನೋಡಿ ಗಮನಿಸಿ ಕೇಳ್ತಾನೆ, ಅಮ್ಮ ಅವ್ರು ತಂದಂಥ ಹೂಗಳಿಗೆ ಅವ್ರು ತಂದಂಥ ಕಟ್ಟಿಗೆಗೆ ನೀರನ್ನು ಯಾಕೆ ಹಾಕೊಳ್ತೀಯಾ ಅಂತೇಳಿ. ಆಗ ಮಾದಲಾಂಬಿಕೆ ಬಸವಣ್ಣನಿಗೆ ಹೇಳ್ತೇವೆ, ನಿನಗೇನು ಗೊತ್ತಾಗುತ್ತೋ ಬಾಲಕ ಬಸವಣ್ಣ, ಅವರೆಲ್ಲ ಶೂದ್ರರು, ಅವ್ರು ತಂದದ್ದನ್ನು ನಾವು ಹಾಗೆ ತಗೊಳಕ್ಕೆ ಬರುತ್ತಾ, ಅವ್ರು ತಂದದಕ್ಕೆ ನಾವು ನೀರು ಹಾಕಿ ಅದನ್ನು ಶುದ್ಧಿ ಮಾಡಿ ತಗೊಳ್ತೀವಿ ಅಂತ ಹೇಳಿದಾಗ ಬಸವಣ್ಣ ಹೇಳ್ತಾರೆ, ಅಮ್ಮ ನೀನು ನೀರು ಹಾಕಿದ ಮಾತ್ರಕ್ಕೆ ಹೂ ಶುದ್ಧಿ ಆಗೋದಾದರೆ, ನೀರು ಹಾಕಿದ ಮಾತ್ರಕ್ಕೆ ನಿನಗೆ ಹಣ್ಣು ಶುದ್ಧಿ ಆಗೋದಾದರೆ, ನೀರು ಹಾಕಿದ ಮಾತ್ರಕ್ಕೆ ಕಟ್ಟಿಗೆ ಶುದ್ಧಿ ಆಗೋದಾದರೆ, ಅವ್ರು ತಂದಿರ್ತಕ್ಕಂಥವ್ರಿಗೂ ನೀರು ಹಾಕ್ಬಿಟ್ಟು ಶುದ್ಧಿ ಮಾಡಿ ಯಾಕಮ್ಮ ಒಳಗೆ ಕರ್ಕೋಬಾರ್ದು ಅಂತಕ್ಕಂತಹ ಪ್ರಜ್ಞೆ ಇದೆಯಲ್ಲ, ಅದು ನಿಜವಾಗಲೂ ಬಸವ ಪ್ರಜ್ಞೆ, ಅದು ನಿಜವಾಗಿರ್ತಕ್ಕಂಥ ಕ್ರಾಂತಿಯ ಪ್ರಜ್ಞೆ. ಆ ಪ್ರಶ್ನೆಯನ್ನು ಎಸೆದ ಕೂಡಲೇ ಬಸವಣ್ಣನ ತಾಯಿ ತಲೆ ತಗ್ಗಿಸಿ ನಿಂತ್ಕೊಳ್ತಾಳೆ. ನೀರನ್ನಾಕಿ ಹೂ ಶುದ್ಧಿ ಆಗೋದಾದರೆ ಹೂ ತಂದವರು ಯಾಕೆ ಶುದ್ಧಿ ಆಗಬಾರ್ದು, ಅವ್ರನ್ನ ಯಾಕೆ ಒಳಗೆ ಕರ್ಕೋಬಾರ್ದು ಅಂತಕ್ಕಂತಹ ಮಾತೃ ಹೃದಯ, ಸಮಾನತೆಯ ಹೃದಯ ಇದೆಯಲ್ಲ, ಆ ಹೃದಯಕ್ಕೋಸ್ಕರವಾಗಿ ನಾವು ಬಸವಣ್ಣನವ್ರ ಕಡೆ ಮುಖ ಮಾಡಬೇಕು. ಜಗತ್ತು ಬಸವಣ್ಣನ ಕಡೆ ಯಾಕೆ ಮುಖ ಮಾಡಬೇಕು, ಬಸವಣ್ಣ ಕೇವಲ ಅಕ್ಷರ ಅಲ್ಲ, ಬಸವಣ್ಣ ಕೇವಲ ವ್ಯಕ್ತಿ ಅಲ್ಲ, ಬಸವಣ್ಣ ದಯೆಯ ಮಹಾಸಾಗರ, ದಯೆಯ ಅನುಕಂಪದ ತಾಯಿತನದ ಮಹಾಬೇರು ಬಸವಣ್ಣ. ಇಂತಹ ಬಸವ ಪ್ರಜ್ಞೆ ಇಡೀ ನಾಡಿನಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತ್ಯಂತ ಅನಿವಾರ್ಯ ಇದೆ. ಯಾಕೆಂದರೆ ಜಗತ್ತು ಯುದ್ಧದ ಕಡೆ ಮುಖ ಮಾಡ್ತಾ ಇದೆ, ಯುದ್ಧದ ಕಡೆ ಮುಖ ಮಾಡ್ತಾ ಇದೆ, ದ್ವೇಷದ ಕಡೆ ಮುಖ ಮಾಡ್ತದೆ, ಕಿಚ್ಚಿನ ಕಡೆ ಮುಖ ಮಾಡ್ತಾ ಇದೆ. ಆದರೆ ಅನಿವಾರ್ಯವಾಗಿ ಬಸವಣ್ಣ ದಯವಿಲ್ಲದ ಧರ್ಮ ಅದಾವು ದಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲ, ಸಕಲ ಜೀವಿಗಳಿಗೂ ದಯೆಯನ್ನು ಬಯಸ್ತಕ್ಕಂತಹ, ಸಕಲ ಜೀವಿಗಳಿಗೂ ಉಳಿತನ್ನೇ ಮಾಡಿದಂತಹ, ಸಕಲ ಜೀವಿಗಳಿಗೂ ಶ್ರೇಯಸ್ಸನ್ನೇ ಮಾಡಿರ್ತಕ್ಕಂತಹ ಬಸವಣ್ಣನ ತತ್ವಗಳು ಮತ್ತು ಬಸವಣ್ಣನ ವಚನಗಳನ್ನು ನಾವು ಒಂದು ಕಡೆ ಒಂದು ಸಾರಿ ನಾವು ಅದನ್ನು ತೆಗೆದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ಯಾವ ಕಡೆ ಮುಖ ಮಾಡಬೇಕು, ನಾವು ಯಾವ ದಾರಿಯಲ್ಲಿ ಹೋಗಬೇಕು, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಬಸವ ಪ್ರಜ್ಞೆಯನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದಾಗುತ್ತೆ ಬಂಧುಗಳು. ಈ ನಿಟ್ಟಿನಲ್ಲಿ ಬಸವ ಜಯಂತಿ ಜಯಂತಿಗಳಾಗಿ, ಕೇವಲ ಜಯಂತಿಗಳಾಗಿ, ಕೇವಲ ಆಚರಣೆಯ ಜಯಂತಿಗಳಾಗಿ ನಾವು ಆಚರಿಸಬಾರ್ದು. ಬಸವ ಜಯಂತಿಗಳು ಅನುಸರಿಸ್ತಕ್ಕಂಥ ಜಯಂತಿಗಳಾಗಬೇಕು. ಪುಷ್ಪಾರ್ಚನೆ ಮಾಡಿ ಹೂಗುಚ್ಛಗಳನ್ನಿಟ್ಟು ಫೋಟೋದಲ್ಲಿ ಬಸವಣ್ಣ ನೋಡೋದನ್ನು ಬಿಟ್ಟು ಬಿದ್ದವರಲ್ಲಿ, ಬೀಳುತ್ತಿರುವವರಲ್ಲಿ, ದುಃಖಿತರಲ್ಲಿ, ದಮನಿತರಲ್ಲಿ ನಾವು ಬಸವಣ್ಣನವರನ್ನು ಕಾಣಬೇಕು. ಇದು ನಿಜವಾದಂತಹ ಬಸವ ಪ್ರಜ್ಞೆ. ಇಂತಹ ಬಸವಣ್ಣನವರ ಬಗ್ಗೆ ಇಡೀ ಜಗತ್ತಿನ ಮಹಾಮಹಾಜ್ಞಾನಿಗಳು ಬಸವಣ್ಣನವರ ಬಗ್ಗೆ ಆಡಿ ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಬಸವಣ್ಣ ಬಸವಣ್ಣ ನೀವು ಎನಗಿಯೂ ಗುರು, ನಿಮಗಿಯೂ ಗುರು, ಜಗಕ್ಕೆಲ್ಲಕ್ಕೂ ಗುರು ಕಾರಣ ಅಂತ ಸ್ವತಃ ಅಲ್ಲಮ್ಮ ಪ್ರಭುಗಳೇ ಬಸವಣ್ಣನವರ ಬಗ್ಗೆ ಆಡಿ ಹೊಗಳಿದ್ದಾರೆ. ಇಂತಹ ಬಸವ ಪ್ರಜ್ಞೆ ನಮ್ಮ ಮುಂದೆ ಇರುವಾಗ, ಇಂಥ ಬಸವಣ್ಣ ಹುಟ್ಟಿದ ನಾಡು, ಇಂಥ ಬಸವಣ್ಣ ಮೆಟ್ಟಿದ ನಾಡು, ಇಂಥ ನಾಡಿನಲ್ಲಿ ನಾವು ಬಸವ ಪ್ರಜ್ಞೆಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದರೆ ನಾವು ಸಹ ಪ್ರಾಣಿಗಳಾಗಿ ಬದುಕನ್ನು ಕಳಿಬೇಕಾಗುತ್ತೆ. ಬಸವಣ್ಣ ಎಂಥ ಮಹಾಜ್ಞಾನಿ, ಕಾರ್ಯಸೊಪ್ಪಾದರೂ ಸರಿ ಕಾಯಕದಿಂದ ಬಂದದ್ದೇ ಲಿಂಗಾರ್ಪಿತ ಅಂತಕ್ಕಂತಹ ಕಾಯಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟಂಥವರು ವಿಶ್ವಗುರು ಬಸವಣ್ಣನವರು. ಇಂತಹ ಬಸವಣ್ಣನವರ
ಮಹಾಪ್ರಜ್ಞೆಯನ್ನು, ಮಹಾ ಅನುಭವದ ಪ್ರಜ್ಞೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವರ ವಚನಗಳಲ್ಲಿ ತುಂಬ ಸ್ಪಷ್ಟವಾಗಿ ಬರುತ್ತೆ. ಕಿಚ್ಚನ್ನು ದೈವವೆಂದು ಪೂಜಿಸುವ ಉಚ್ಚಪ್ಪಗಳಿರೆ, ಕಿಚ್ಚು ಬೆಂಕಿಯನ್ನು ದೇವರು ಅಂತ ಪೂಜೆ ಮಾಡ್ತಿರಲ್ಲಪ್ಪ, ಅಗ್ನೇಯ ಸ್ವಾಹ ವಾಯುವೇ ಸ್ವಾಹ ಅಂತೇಳಿ ಬೆಂಕಿಗೆ ತುಪ್ಪ ಹಾಕ್ತಕ್ಕಂಥ ನೀವು, ನಿಮ್ಮ ಮನೆಯ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಅದನ್ನು ದೇವರು ಅಂತ ಯಾಕೆ ಪೂಜೆ ಮಾಡೋದಿಲ್ಲ, ಅಲ್ಲಿಗೆ ಯಾಕೆ ನೀವು ಸಗಣಿ ಹಾಕ್ತೀರಾ, ಅಲ್ಲಿಗೆ ಯಾಕೆ ನೀರಳಿತೀರಾ ಅಂತಕ್ಕಂತಹ ಪ್ರಶ್ನೆ ಮಾಡುವ ಗುಣ ಇದೆಯಲ್ಲ, ಅದು ನಿಜವಾಗಿರತಕ್ಕಂಥ ಬಸವ ಪ್ರಜ್ಞೆ. ಇಂತಹ ಬಸವಣ್ಣನ ಪ್ರಜ್ಞೆ ಎನಗೊಂದು ಬಟ್ಟೆ, ನಿಮಗೊಂದು ಬಟ್ಟೆ, ಶಾಸ್ತ್ರಕ್ಕೊಂದು ಬಟ್ಟೆಯೇ ಅಂತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಪುರೋಹಿತ ಸಾಯಿಗಳ ಬೆನ್ನನ್ನು ಬಗ್ಗುಬಡದಂತಹ ಕೀರ್ತಿ ಬಸವಣ್ಣನವ್ರದು. ಅದೇ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ, ವೇದಕ್ಕೆ ಹೊರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನು ಬಾರಿಸುವೆ. ಎಂಥ ಅದ್ಭುತವಾದಂತಹ ಬಸವಣ್ಣನ ಕಲ್ಪನೆ. ನಮಗೆ ನಿಜವಾಗಲೂ ನಮ್ಮ ಇಡೀ ದೇಹವೇ ದೇವಾಲಯ. ಇವತ್ತು ದೇವಾಲಯಗಳು ಸಂಪತ್ತಿನ ಕೇಂದ್ರಗಳಾಗಿವೆ, ದೇವಾಲಯಗಳು ಕಪ್ಪು ಹಣದ ಕೇಂದ್ರಗಳಾಗಿವೆ, ದೇವಾಲಯಗಳು ವಂಚಕರ ನಿಧಿಗಳಾಗಿವೆ. ಇಂಥ ದೇವಾಲಯದ ಸಂಸ್ಕೃತಿಯನ್ನು ತಿರಸ್ಕರಿಸಿ ಬಸವಣ್ಣ, ದೇಹವೇ ದೇವಾಲಯ, ಸಿರವೇ ಒನ್ನ ಕಳಸ, ಅಯ್ಯ ನಾನೇನೂ ಮಾಡಲಿ ಬಡವನೆಯ ಅಂತಕ್ಕಂಥ ವಚನ, ಆ ವಚನವನ್ನು ನಾವು ನೋಡಿದಾಗ ನಮಗನ್ಸುತ್ತೆ ಬಸವಣ್ಣ ನಿಜವಾಗ್ಲೂ ಸಹ ನಮ್ಮ ಅಂತರಂಗದ ಶರೀರದಲ್ಲಿ, ನಮ್ಮ ದೇಹದಲ್ಲಿ ದೇಹವೇ ದೇವಾಲಯ, ನಮ್ಮ ದೇಹವೇ ದೇವಾಲಯ. ನಮಗೆ ಕಟ್ಟಿಗೆಗಳಿಂದ ಕಟ್ಟಿದ ದೇವರಾಗಲಿ, ಮಣ್ಣುಗಳಿಂದ ಕಟ್ಟಿದ ದೇವರಾಗಲಿ, ಮರಗಳಿಂದ ಕಟ್ಟಿದ ದೇವರುಗಳಾಗಲಿ ಬೇಕಾಗಿಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಮರ ದೇವರೆಂಬರು ಮರ ದೇವರಲ್ಲ, ತಾಮ್ರ ಇತ್ತಾಳೆಗಳಿಂದ ಮಾಡಿದ ದೇವರು ದೇವರಲ್ಲ, ತನ್ನನ್ನು ತಾನು ಅರಿವಾತನೆ, ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ. ದೇವರನ್ನು ಹುಡುಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ, ಗರ್ಭಗುಡಿಗೆ ಹೋಗಬೇಕಾಗಿಲ್ಲ, ಎಲ್ಲೂ ಸುತ್ತಬೇಕಾಗಿಲ್ಲ, ದೇವರು ನನ್ನೊಳಗಿದ್ದಾರೆ. ನನ್ನೊಳಗಿನ ದೇವರನ್ನು ಹುಡುಕೊಳ್ತಕ್ಕಂಥದ್ದೇ ನಿಜವಾದಂಥ ಬಸವ ಪ್ರಜ್ಞೆ. ಬಸವ ಪ್ರಜ್ಞೆ ಅಂದರೆ ಬೇರೆ ಏನೂ ಅಲ್ಲ, ಬಸವ ಪ್ರಜ್ಞೆ ಎಲ್ಲೋ ಹುಡುಕೋದಲ್ಲ, ಬಸವ ಪ್ರಜ್ಞೆ ನನ್ನೊಳಗೆ ನಾನು ಹುಡುಕಿಕೊಳ್ಳುವುದು, ನನ್ನೊಳಗೆ ನಾನು ಕಂಡುಕೊಳ್ಳುವುದು, ನನ್ನೊಳಗೆ ನಾನು ಕೂಡಿಕೊಳ್ಳುವುದು, ನನ್ನೊಳಗೆ ನಾನು ಸಂಘದಲ್ಲಿ ಬೆರೆತು ಹೋಗ್ತಕ್ಕಂಥದ್ದೇ ಬಸವ ಪ್ರಜ್ಞೆ. ಇಂತಹ ಬಸವ ಪ್ರಜ್ಞೆ 12ನೇ ಶತಮಾನದ ಮಹಾಕಾಲಘಟ್ಟದಲ್ಲಿ ಇಡೀ ನಾಡನ್ನು ವ್ಯಾಪಿಸಿ ಇವತ್ತೆಲ್ಲವೂ ಇಡೀ ಜಗತ್ತು ಬಸವಮಯವಾಗಿ, ಇಡೀ ವಿಶ್ವವೇ ಬಸವಣ್ಣನ ಕಡೆ ಯಾಕೆ ಮುಖ ಮಾಡ್ತಿದೆ ಅಂದರೆ, ಬಸವಣ್ಣ ಮಹಾನ್ ಸಮತಾವಾದಿ, ಸಮಾನತಾವಾದಿ. ಅವರಂತಹ ದೊಡ್ಡ ಸಮಾನತೆ ಅಧಿಕಾರರನ್ನು ನಾವು ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಯಾಕೆಂದರೆ ಬಸವಣ್ಣ ಮೇಲಾಗಲು ಅಲ್ಲೇನು ಕೀಳಾಗಿರುವೆನು, ಕೀಳಿಂಗಲ್ಲವೇ ಹಯನು ಕರುವುದು ಹಾಲು, ನಾನು ಮೇಲಾಗಲಲ್ಲ, ನಿಮ್ಮ ಶರಣರ ಪಾವನ ಪಾದದ ಕೆಳಗೆ ಕೆರವಾಗಿರಿಸೆಯ ಕೂಡಲ ಸಂಗಮ ಅಂತ ಹೇಳ್ತಾರೆ ಅಂದರೆ ಎಷ್ಟು ಮಹಾ ದೊಡ್ಡ ಹೃದಯ ಅದು, ಎಷ್ಟು ದೊಡ್ಡ ತಾಯಿತನ ಇತ್ತು ಅಲ್ಲಿ. ಅಂಥ ತಾಯಿ ನಿಜವಾಗಲೂ ವಾಸ್ತವದಲ್ಲಿ ಬಸವಣ್ಣನ ಮೆಲ್ಲರ ತಾಯಿ. ಅದಕ್ಕೆ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಸ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇಯ ಅಂತಕ್ಕಂಥ ವಚನವನ್ನು ಯಾಕೆ ಹೇಳ್ತಾರೆ ಅಂದರೆ, ಬಸವಣ್ಣ ನಿಜವಾಗಲೂ ತಾಯಿ, ನಿಜವಾಗಲೂ ತಂದೆ. ಯಾಕೆಂದರೆ ನಮ್ಮೆಲ್ಲರ ಭಾವಬಂಧನಗಳನ್ನ ಕಳಚಿ ನಮ್ಮೆಲ್ಲರಿಗೂ ಜೀವನ್ಮುಕ್ತಿಯನ್ನು ಮತ್ತು ನಮ್ಮೆಲ್ಲರ ಕೈಯಲ್ಲೇ ದೇವರನ್ನು ಕೊಟ್ಟಂಥ ಮಹಾನ್ ಪುಣ್ಯ ಪುರುಷ, ಕಾರುಣಿಕ ಪುರುಷ, ಮಂತ್ರ ಪುರುಷ ಬಸವಣ್ಣ. ಇವತ್ತು ಭವಿಷ್ಯ ದೇವರನ್ನು ಪೂಜಿಸಲು ಇವತ್ತು ಎಲ್ಲರೂ ಸಾಲು ಸಾಲು ಗಟ್ಟಲೆ ನಿಂತ್ಕೊಳ್ತಾರೆ. ದೇವರನ್ನು ಪೂಜಿಸಲು ಒಂದು ಕಳಸಗಳಾದಿಯಾಗಿ ದಾನವಾಗಿ ದತ್ತಿಯಾಗಿ ಕೊಟ್ಟು ಇಡೀ ಗರ್ಭಗುಡಿಯ ಸಂಸ್ಕೃತಿಯನ್ನೇ ಧಿಕ್ಕರಿಸಿ ಬಸವಣ್ಣ ಎನ್ನಂಗದೊಳಗೆ ಲಿಂಗವನ್ನು ಸಂಯೋಗ ಮಾಡಿ ಇದೇ ನಿನಗೆ ಲಿಂಗ, ಇದೇ ದೇವರು ನಿಮ್ಮಲ್ಲಿ, ನಿಮ್ಮ ದೇವರನ್ನು ನೀವೇ ನೋಡ್ಕೊಳ್ಳಿ, ನಿಮ್ಮ ಅಂಗೈಯಲ್ಲೇ ನಿಮ್ಮ ದೇವರನ್ನು ನೋಡಿ ಅಂತೇಳಿ ದೇವಸ್ಥಾನದ ಪುರೋಹಿತರ ಬಗ್ಗು ಬಡಿದಿರ್ತಕ್ಕಂತಹ ಮೊಟ್ಟ ಮೊದಲ ಮಹಾನ್ ಕ್ರಾಂತಿಕಾರಿ ಬಸವಣ್ಣನವರು. ಇಂಥ ಬಸವಣ್ಣನವರ ಅಂತರಂಗದ ಪ್ರಜ್ಞೆ, ಬಸವಣ್ಣನವರ ಬಹಿರಂಗದ ಪ್ರಜ್ಞೆ ಇವೆರಡನ್ನೂ ಸಹ ನಾವು ತುಲನಾತ್ಮಕವಾಗಿ ಚಿಂತನೆ ಮಾಡಿ ಬಸವಣ್ಣನವರ ಅಂತರ್ಪ್ರಜ್ಞೆ ಹೇಗಿತ್ತು, ಬಸವಣ್ಣನವರ ಬಹಿರಂಗದ ಪ್ರಜ್ಞೆ ಹೇಗಿತ್ತು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಸವಣ್ಣನ ಹೆಸರು ಕೇವಲ ಹೆಸರಾಗಿ ಉಳ್ಕೊಳ್ಳೋದಲ್ಲ, ಬಸವಣ್ಣ ಅಂದ ತಕ್ಷಣ ನಮ್ಮಲ್ಲಿ ಬಾ ಎಂಬಲ್ಲಿ ಭವ ಅಳಿಯಿತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆ, ವಾ ಎಂದು ವಚಿಸಿದ ಒಡೆ ವಾಗ್ಮನೋತೀತನಾದೆ. ಎಂಥ ಅದ್ಭುತವಾದಂಥ ಬಸವಕ್ಷರ ತ್ರಯಗಳನ್ನು ಅಸನು ಮಾಡಿದವು.
ಬಸವಣ್ಣ ಅನ್ನುವ ಅಕ್ಷರ ತ್ರಯಗಳೇ ಸಾಕು ನಮ್ಮೆಲ್ಲರನ್ನು ಹಸನ್ ಮಾಡ್ತಕ್ಕಂತಹ ಪರಮ ಪವಿತ್ರವಾದ ಬೀಜಾಕ್ಷರಗಳು ಅಂತಕ್ಕಂಥದ್ದನ್ನು ನಾಡಿನ ಜನ ಮತ್ತು ಪ್ರಜ್ಞಾವಂತ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಬಸವಣ್ಣ ಏಕೆ ಅನಿವಾರ್ಯ ಆಗ್ತಾರೆ, ಬಸವಣ್ಣನ ಕಡೆ ಯಾಕೆ ಮುಖ ಮಾಡಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರ ಬದುಕು ಇವತ್ತು ಅತ್ಯಂತ ಜಂಜಡದಲ್ಲಿದೆ, ನಮ್ಮೆಲ್ಲರ ಬದುಕು ಅತ್ಯಂತ ಅಭದ್ರತೆಯಿಂದ ಕಾಡಿದೆ. ಇವತ್ತು ನಮ್ಮೆಲ್ಲರ ಬದುಕುಗಳು, ನಮ್ಮ ದಿನನಿತ್ಯದ ಬದುಕು ಭಾಳಷ್ಟು ಜಂಜಾಟದಿಂದ ಕೂಡಿದೆ. ಕಾರಣ ಏನು ಅಂದರೆ ನಮ್ಮ ಮನಸ್ಸು ಪರಿಶುದ್ಧತೆಯಿಂದ ಇಲ್ಲ, ನಮ್ಮ ಕಾಯಕಗಳು ಪರಿಶುದ್ಧವಾಗಿಲ್ಲ, ನಾವು ಮಾಡುವ ಕ್ರಿಯೆಗಳು ಪರಿಶುದ್ಧವಾಗಿಲ್ಲ. ಆ ದೃಷ್ಟಿಯಿಂದ ನಮಗೆ ಬಸವಣ್ಣ ಅತ್ಯಂತ ಅನಿವಾರ್ಯ, ಬಸವ ಪ್ರಜ್ಞೆ ಅತ್ಯಂತ ಅನಿವಾರ್ಯ. ಬಸವಣ್ಣ ಇಡೀ ಲೋಕಕ್ಕೆ ಬೆಳಕಾದರು. ಯಾಕೆ ಬೆಳಕಾದರು ಅಂದರೆ ಅವರು ಇಡೀ ಜಗತ್ತನ್ನು ತನ್ನ ಕಡೆ ನೋಡುವ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಅತ್ಯದ್ಭುತವಾದ ಅನುಭವ ಮಂಟಪವನ್ನು ಕಟ್ಟಿ ಜಾತಿ ನಾಶ ಮಾಡಲಿಕ್ಕೆ, ವರ್ಗ ನಾಶ ಮಾಡಲಿಕ್ಕೆ, ವರ್ಣ ನಾಶ ಮಾಡಲಿಕ್ಕೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತಹ ಮಹಾಪುರುಷರು. ಅಂತಹ ಮಹಾಪುರುಷರ ದಿವ್ಯ ವಿಚಾರಗಳನ್ನು ಅವರ ವಚನಗಳ ಮುಖಾಂತರವಾಗಿ ನಾವು ಮನೆ ಮನೆಗೆ, ಮನಸ್ಸು ಮನಸ್ಸಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಆಗ್ಬೋದು ಅಥವಾ ಇಡೀ ಜಗತ್ತು ಮಾಡಿದ್ರೆ ಈ ಜಗತ್ತು ಯಾವುದೇ ಕಾರಣಕ್ಕೂ ಅಭದ್ರತೆಯಿಂದ ಇರೋದಿಲ್ಲ. ಈ ಜಗತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂತಹ ಬಸವಣ್ಣನ ಅಂತರಂಗ ಪ್ರಜ್ಞೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಬಸವಣ್ಣ ನಮ್ಮೆಲ್ಲರಿಗೂ ಅನಿವಾರ್ಯ. ಇವತ್ತಿನ ಜಗತ್ತಿಗೆ ಬಸವಣ್ಣ ಅತ್ಯಂತ ಅನಿವಾರ್ಯ. ಯಾಕೆ ಅನಿವಾರ್ಯ ಅಂದರೆ ಬಸವಣ್ಣನ ವಚನಗಳಲ್ಲಿ ಬಹಳಷ್ಟು ಅತ್ಯಂತ ದೀರ್ಘವಾಗಿರ್ತಕ್ಕಂತಹ ಹಲವಾರು ವಚನಗಳಿವೆ, ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ವಚನಗಳಿವೆ, ನಮ್ಮೆಲ್ಲರನ್ನ ಶುದ್ಧಿಗೊಳಿಸ್ತಕ್ಕಂಥ ಹಲವಾರು ವಚನಗಳಿವೆ, ಜಗತ್ತಿನ ಮೌಢ್ಯವನ್ನು ನಾಶ ಮಾಡ್ತಕ್ಕಂಥ ಹಲವಾರು ವಚನಗಳಿವೆ. ಹಾಗೆ ನಮ್ಮ ಒಳಗಿನ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಬಸವಣ್ಣನವರ ವಚನಗಳು ಅತ್ಯಮೂಲ್ಯವಾದಂಥ ದಿವ್ಯ ಔಷಧಿಗಳಾಗಿವೆ. ಆ ನಿಟ್ಟಿನಲ್ಲಿ ನಾವು ಬಸವ ಪ್ರಜ್ಞೆಯನ್ನು ನಮ್ಮ ಅಂತರಂಗದಲ್ಲಿ ಚಿಗುರುಡಿಸಬೇಕು. ಬಸವಣ್ಣ ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದೂ ಸಾವು. ಬಸವಣ್ಣನ ಬಿತ್ತಿರತಕ್ಕಂಥ ಬೀಜಗಳಿಗೆ ಯಾವತ್ತೂ ಸಾವಿರಬಾರದು, ಎಂದಿಗೂ ಸಾವಿರಬಾರದು. ಅದಕ್ಕೆ ಶರಣರು ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನೇ ಅರಿಯರು, ನಮಗೆ ಸಾವು ಬರೋದೇ ಇಲ್ಲ ಅಂತಕ್ಕಂಥ ಮಾತನ್ನು ಶರಣರು ಭಾಳ ಅತ್ಯಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರ ದಿವ್ಯ ಚೇತನ, ಬಸವಣ್ಣನವರ ಅದಮ್ಯ ಚೇತನ, ಬಸವಣ್ಣನವರ ಅಗಮ್ಯವಾಗಿರ್ತಕ್ಕಂಥ ಶಕ್ತಿ ನಾವು ಇವತ್ತು ವಚನಗಳ ಮುಖಾಂತರವಾಗಿ ಇಡೀ ಜಗತ್ತಿಗೆ, ಮನೆ ಮನೆಗೆ ಬಿತ್ತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ಬಿಟ್ಟು ಬಸವ ಜಯಂತಿ ಎಂದಾಕ್ಷಣ ಬಸವಣ್ಣನ ಮೂರ್ತಿಗೆ ಹೂನಾರ ಹಾಕೋದು, ಬಸವಣ್ಣನ ಪುತ್ಥಳಿಗೆ ಹೂನಾರ ಹಾಕೋದು, ಬಸವಣ್ಣನವರನ್ನು ಕೇವಲ ಆಚಾರದ ವ್ಯಕ್ತಿಯನ್ನಾಗಿ ಮಾಡೋದಲ್ಲ, ಬಸವಣ್ಣನವರನ್ನು ಅನುಸರಿಸುವ ಮತ್ತು ಅವರ ತತ್ವಗಳನ್ನು ಮನೆ ಮನೆಗೂ ಸಹ ಅನುಸರಿಸ್ತಕ್ಕಂಥ ಕೆಲಸಗಳಾದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಗುರು ಆಗುತ್ತೆ. ಇಡೀ ಜಗತ್ತಿಗೆ ಭಾರತ ಗುರು ಹೇಗಾಗುತ್ತೆ ಅಂದರೆ ಎಲ್ಲಿ ಬಸವಣ್ಣ ಇರ್ತಾನೋ ಅಲ್ಲಿ ಗುರು ಆಗುತ್ತೆ, ಎಲ್ಲಿ ಬಸವ ಪ್ರಜ್ಞೆ ಇರೋದಿಲ್ಲ ಅಲ್ಲಿ ಅಭದ್ರತೆ ಇರುತ್ತೆ. ಹೀಗಾಗಿ ಬಸವಣ್ಣ ಜಗತ್ತಿಗೆ ಅನಿವಾರ್ಯ. ಬಸವಣ್ಣ ಯಾಕೆ ಜಗತ್ತಿಗೆ ಅನಿವಾರ್ಯ ಆಗ್ತಾರೆ ಅಂತ ಅಂದರೆ ಬಸವಣ್ಣ ಸರ್ವತೋವ್ಯಾಪಿಯಾಗಿ ಸರ್ವರನ್ನು ಒಪ್ಪಿಕೊಳ್ಳುವ, ಸರ್ವರನ್ನು ಅಪ್ಪಿಕೊಳ್ಳುವ ಮಾತೃ ಹೃದಯ ಬಸವಣ್ಣನ ವಚನಗಳಲ್ಲಿ ನಾವು ನೋಡ್ತೇವೆ. ಇಂತಹ ವಚನಕಾರರು, ಇಂತಹ 12ನೇ ಶತಮಾನದ ಮಹಾಶರಣರು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಂದು ಮಾಡಿದ ಕಾಯಕದಿಂದ ಅಂದಂದೇ ತೃಪ್ತಿಗೊಳ್ತಕ್ಕಂತಹ ಸೀರೆ ಅನ್ನದಲ್ಲಿ ಒಂದು ಅಗುಳು, ಸೀರೆಯಲ್ಲಿ ಒಂದು ಎಳೆಯನ್ನು, ಇಂದಿಂಗೆ ನಾಳಿಂಗೆ ಎಂದರೆ ನಿಮ್ಮ ರಾಣಿವಾಸದ ಆಣೆ ಅಂತ ಬಸವಣ್ಣ ಆಣೆ ಮಾಡ್ಕೊಳ್ತಾರೆ. ನೋಡಿ ಎಷ್ಟು ಅದ್ಭುತವಾದಂಥ ಕಾಯಕ ಪ್ರಜ್ಞೆ ಇತ್ತು ಬಸವಣ್ಣವರಲ್ಲಿ. ಅದಕ್ಕೆ ಬಸವಣ್ಣ 12ನೇ ಶತಮಾನದಲ್ಲಿ ಮಹಾಮೇರು ಪರ್ವತ ಆಗಿದ್ದರು. ನಾವು ಕಾಯಕ ಯಾವುದು ಅಂತ ಕೇಳೋದಿಲ್ಲ, ಅಂದಂದು ಮಾಡಿದ ಕಾಯಕದಿಂದಲೇ ಅಂದಂದಲೇ ತೃಪ್ತಿ ಪಡ್ತಕ್ಕಂಥದ್ದು. ಬಹುಶಃ ಅವರು ಆ ವಚನಗಳಲ್ಲಿ ನೋಡ್ತೇವೆ ನಾವು, ಬೇಡುವರಿಲ್ಲದೆ ಬಡವನಾದೆ. ಇಡೀ ದೇಶ ಬೇಡ್ತಾ ಇದೆ ಇವತ್ತು, ಇಡೀ ದೇಶವೇ ದಾರಿದ್ರ್ಯದಿಂದ ಕೂಡಿದೆ, ಇಡೀ ದೇಶವೇ ಬಡತನ ಮುಕ್ತ ಮಾಡೋಕ್ಕಾಗಿಲ್ಲ, ಇಡೀ ದೇಶ ಹಸಿವು ಮುಕ್ತ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಬಸವ ಪ್ರಜ್ಞೆಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ, ಬಸವಣ್ಣನನ್ನು ಒಳಗೆ ತೆಗೆದುಕೊಂಡಿಲ್ಲ, ಬಸವಣ್ಣನ ವಿಚಾರಗಳನ್ನು ನಾವು ಸ್ವೀಕಾರ ಮಾಡಿಲ್ಲ. ಬಸವಣ್ಣ ಅವತ್ತಿನ ಕಾಲಕ್ಕೆ ಬೇಡುವರಿಲ್ಲದೆ ಬಡವನಾದೆ. ಭವಿಷ್ಯ ಇಂಥ ಅದ್ಭುತವಾದಂಥ ಮಾತನ್ನು ನಾವು ಕೇಳಿಸ್ಕೊಂಡಾಗ ಈ ಇಡೀ ದೇಶಕ್ಕೆ ನಾಚಿಕೆ ಆಗಬೇಕು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಾವು ಬೇಡೋರಿಲ್ಲದೆ ಬಡವರಾದೆ. ಬೇಡೋರೇ ಇರಲಿಲ್ಲ ಅಂದರೆ ಎಲ್ಲರೂ ಸಹ ಅಲ್ಲಿ ಕಾಯಕವನ್ನು ಮಾಡ್ತಾಯಿದ್ರು.
ಎಲ್ಲರೂ ಅವತ್ತಿನ ಕಾಯಕ ಅಂದಂದಿನ ಕಾಯಕವನ್ನು ಮಾಡಿ ಜೀವನ ಮಾಡ್ತಾ ಇದ್ರು. ಹೀಗಾಗಿ ನಮ್ಮಲ್ಲಿ ಇವತ್ತು ಅದರ ಕೊರತೆ ಎದ್ದು ಕಾಣ್ತಾ ಇದೆ. ಒಬ್ಬ ಕಾಯಕ ಮಾಡಿದ್ರೆ 10 ಜನ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಬಸವ ಪ್ರಜ್ಞೆಗೆ, ಬಸವಣ್ಣನ ತತ್ವಕ್ಕೆ ವಿರುದ್ಧವಾದಂಥ ಪ್ರಜ್ಞೆ ಇದೆ. ಆ ನಿಟ್ಟಿನಲ್ಲಿ ಇಡೀ ವಿಶ್ವ ಇವತ್ತು ಸಂಕಲ್ಪಕ್ಕೆ ಸಿಕ್ಕಾಕೊಂಡಿದೆ, ವಿಕಲ್ಪಕ್ಕೆ ಸಿಕ್ಕಾಕೊಂಡಿದೆ. ಆ ನಿಟ್ಟಿನಲ್ಲಿ ಬಸವ ಪ್ರಜ್ಞೆ, ಬಸವಣ್ಣನ ವಚನಗಳು ಇವತ್ತು ನಮಗೆ ಅತ್ಯಂತ ಪೂರಕ, ಅತ್ಯಂತ ಸಾಮೀಪ್ಯ. ಇಂತಹ ಒಂದು ಸಂದರ್ಭವನ್ನು ನಾವು ನಿಜವಾಗಲೂ ಬಸವಣ್ಣ ಏನಾದರೂ ಈ ಜಗತ್ತಿಗೆ ಹುಟ್ಟಿಲ್ಲ ಅಂದಿದರೆ, ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಬಂದೆ. ರಾಷ್ಟ್ರಕವಿಯವರು ರಸಋಷಿ ಕುವೆಂಪು ಅವ್ರ ಮಾತನ್ನು ನಾವು ನೋಡಿದಾಗ, ಕಾರ್ತಿಕದ ಕಗ್ಗತ್ತಲು, ಜಗತ್ತು ಅಜ್ಞಾನದಿಂದ ಕೂಡಿತ್ತು, ಜಗತ್ತು ಕತ್ತಲೆಯಿಂದ ಕೂಡಿತ್ತು, ಒಬ್ಬರ ಮುಖ ಒಬ್ಬರು ಕಾಣ್ತಿರಲಿಲ್ಲ, ಇಂಥ ಕಪ್ಪು ಮೋಡದ ಮಧ್ಯದಲ್ಲಿ ಆಕಾಶ ದೀಪವಾಗಿ ಬಂದೆ ಬಸವಣ್ಣ. ಏನು ಅದ್ಭುತ ಮಾತುಗಳನ್ನು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಸ್ವತಃ ಮಹಾತ್ಮ ಗಾಂಧಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತಾ ಹೇಳ್ತಾರೆ, ಬಸವಣ್ಣ ಇಡೀ ವಿಶ್ವಕ್ಕೆ ಮಾದರಿ, ಬಸವ ತತ್ವ ಇಡೀ ಜಗತ್ತಿಗೆ ಮಹಾಮೌಲ್ಯ, ಆದರೆ ಬಸವ ತತ್ವವನ್ನು ಸಂಪೂರ್ಣವಾಗಿ ನನ್ನಿಂದಲೂ ಸಹ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಬೆಳಗಾವಿನಲ್ಲಿ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಬಸವಣ್ಣ ಎಷ್ಟು ಮಹಾನ್ ಮೇರು ಪರ್ವತ, ಬಸವಣ್ಣ ಎಷ್ಟು ಮಹಾದೊಡ್ಡ ವ್ಯಕ್ತಿ, ಬಸವಣ್ಣ ಎಂತಹ ಘನ. ಆ ನಿಟ್ಟಿನಲ್ಲೇ ಬಸವಣ್ಣನವರನ್ನು ನಾವು ನೋಡಬೇಕಾಗುತ್ತೆ. ಬಸವಣ್ಣ ತಮ್ಮ ವಚನಗಳ ಮುಖಾಂತರ ಪ್ರಸ್ತಾಪ ಮಾಡಿ ಹೇಳ್ತಾರೆ, ಕರಿಗನ ಅಂಕುಶ ಕಿರಿದೆನ್ನಬಹುದೇ, ಭಾರದೆಯ ಭಾರದೆಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ, ಭಾರದೆಯ ಭಾರದೆಯ, ಜ್ಯೋತಿತ ಮಂದಣ ಕಿರಿದೆನ್ನಬಹುದೇ, ಭಾರದೆಯ ಭಾರದೆಯ. ಅಂದ್ರೆ ಅರ್ಥ, ಬಸವಣ್ಣ ಎಷ್ಟು ಮಹಾ ದೊಡ್ಡ ಆ ಪ್ರಜ್ಞಾವಂತರು ಅಂದರೆ, ಕರಿಗನ ಅಂಕುಶ ಕಿರಿದೆನ್ನಬಹುದು. ಅಲ್ಲಪ್ಪ, ಆನೆ ದೊಡ್ಡದು ಅಂತ ಯಾಕಪ್ಪ ಹೇಳ್ತೀಯ? ಆನೆಯನ್ನು ಕುಣಿಸುವ, ಆನೆಯನ್ನು ಕೆಳಕ್ಕೆ ಮತ್ತು ಮೇಲಕ್ಕೆ ಏಳಿಸ್ತಕ್ಕಂಥ ಅಂಕುಶ ಚಿಕ್ಕದು ಅಂತ ಯಾಕೆ ತಿಳ್ಕೊಳ್ತೀರಾ? ಗಿರಿಗನ ವಜ್ರ ಕಿರಿದೆನ್ನಬಹುದೆ, ಪರ್ವತವನ್ನೇ ದೊಡ್ಡದು ಅಂತ ಯಾಕೆ ತಿಳ್ಕೊಳ್ತೀರಪ್ಪ? ಒಂದು ವಜ್ರ ಇಡೀ ಪರ್ವತವನ್ನೇ ನಾಶ ಮಾಡಿಬಿಡುತ್ತೆ. ಎಂಥ ಅದ್ಭುತ ಕಲ್ಪನೆಯನ್ನು ಬಸವಣ್ಣನವರ ವಚನಗಳಲ್ಲಿ ನಾವು ನೋಡ್ಬೋದು. ಅಂದರೆ ನಿಜವಾಗಲೂ ಇಡೀ ವಿಶ್ವಕ್ಕೆ ಬಸವಣ್ಣನವರ ಒಂದು ವಚನವನ್ನು ನಾವೇನಾದರೂ ನಮ್ಮ ಸಂಸತ್ ಭವನದ ಮೇಲೆ, ಅಥವಾ ನಮ್ಮ ವಿಧಾನಸೌಧದ ಮೇಲೆ, ಅಥವಾ ನಮ್ಮ ಆಡಳಿತ ನಡೆಸುವ ಎಲ್ಲ ಕಟ್ಟಡಗಳ ಮೇಲೆ ಒಂದೇ ಒಂದು ವಚನವನ್ನು, ಒಂದು ವಚನ, ಅದ್ಯಾವುದು ಅಂದರೆ, ಅನ್ಯರಿಗೆ ಅಸಹ್ಯ ಪಡಬೇಡ. ಅದು ಒಂದು ಲೈನನ್ನು ಬರೆದುಬಿಟ್ರೆ ಎಲ್ಲೂ ಸಹ ಅಸಮಾನತೆ ಬರೋದಿಲ್ಲ, ಎಲ್ಲಿಯೂ ಸಹ ದ್ವೇಷಕ್ಕೆ ಅವಕಾಶನೇ ಬರುವುದಿಲ್ಲ. ಅನ್ಯರಿಗೆ ಅಸಹ್ಯ ಪಡಬೇಡ, ಅದ್ಭುತವಾದಂಥ ಮಾತು. ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಯಾರನ್ನೂ ನೋಡಿ ನೀನು ಅಸಹ್ಯ ಪಟ್ಕೋಬೇಡ. ಇವ ನಮ್ಮವ, ಇವ ನಮ್ಮವ, ನಮ್ಮ ಮನೆಯ ಮಗ ಅಂತ ತಿಳ್ಕೊಂತಕ್ಕಂಥ ಮಾತೇನಿದೆಯಲ್ಲ, ಅದು ನಿಜವಾದಂಥ ಬಸವ ಪ್ರಜ್ಞೆ, ಅದು ನಿಜವಾದಂಥ ಬಸವಣ್ಣನ ಹೃದಯ. ಅದು ಇಂತಹ ಬಸವಣ್ಣನ ಹೃದಯವನ್ನು ಅರ್ಥ ಮಾಡಿಕೊಂಡಂತಹ ಭಾರತ ದೇಶದ, ಇಡೀ ವಿಶ್ವದ ಎಲ್ಲ ಪ್ರಜೆಗಳು ಭಾಳ ಅತ್ಯಂತ ಸೂಕ್ಷ್ಮವಾಗಿ ತಮ್ಮ ಬದುಕನ್ನು ಅಳವಡಿಸ್ಕೊಳ್ತಾರೆ. ಬಸವಣ್ಣ ಯಾಕೆ ದೇವಾಲಯಗಳ ಸಂಸ್ಕೃತಿಯನ್ನು ತಿರಸ್ಕರಿಸೋದು ಅಂದರೆ, ವೇದಗಳನ್ನು ಯಾಕೆ ಒಪ್ಪಿಲ್ಲ, ಶಾಸ್ತ್ರಗಳನ್ನು ಯಾಕೆ ಒಪ್ಪಿಲ್ಲ, ಆಗಮಗಳನ್ನು ಯಾಕೆ ಒಪ್ಪಿಲ್ಲ ಅಂತಂದರೆ, ಅವೆಲ್ಲವೂ ಸಹ ವಂಚನೆಯನ್ನು ಮಾಡ್ತಾ ಇದ್ದವು, ಅವೆಲ್ಲವೂ ಸಹ ವರ್ಣಾಶ್ರಮಗಳನ್ನು ಬೋಧಿಸ್ತಾ ಇದ್ದವು, ಅವೆಲ್ಲವೂ ಬ್ರಾಹ್ಮಣ ಕ್ಷತ್ರಿಯ ಎಂಬ ತಾರತಮ್ಯವನ್ನು ಮಾಡ್ತಾ ಇದ್ದವು. ಆ ನಿಟ್ಟಿನಲ್ಲಿ ಬಸವಣ್ಣನವರು ಹೇಳ್ತಾರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ, ವೇದವೆಂಬುದು ಓದಿನ ಮಾತು. ಅದ್ಭುತವಾದಂಥ ಕಲ್ಪನೆ ಬಸವಣ್ಣನ ಕಲ್ಪನೆ. ಇಂತಹ ಪುಂಡರ ಗೋಷ್ಠಿ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ, ಇವರು ನಮ್ಮವರು ಅಂತಕ್ಕಂಥದ್ದು, ನಮ್ಮ ಮನೆಯ ಮಗ ಅಂತ ತಿಳ್ಕೋಬೇಕು ಅಂತಕ್ಕಂತಹ ಸಮತಾವಾದಿ, ಮಮತಾವಾದಿ, ತಾಯಿ ರೂಪದ ಮಹಾನ್ ಚೇತನ ಬಸವಣ್ಣನವರು. ಇಂಥ ಬಸವಣ್ಣನವರು ತಮ್ಮ ತಂದೆಯಾದಂತಹ ಮಾದರಸರನ್ನೇ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಘಟನೆ ಬರುತ್ತೆ, ಅತ್ಯದ್ಭುತವಾದಂಥ ಘಟನೆ. ಬಾಲಕ ಬಸವಣ್ಣ ಬಾಯಾರಿಕೆ ಆಗಿ ನೀರು ಕುಡಿಯಲು ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅಲ್ಲಿ ಅವರ ತಂದೆ ಅತ್ಯಂತ ಸ್ಮಾರ್ತ ಕುಟುಂಬ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಅವರು ಪೂಜೆ ಮಾಡಲ್ಲದೆ ನೀರನ್ನು ಕೊಡೋದಿಲ್ಲ. ಆಗ 108 ದೇವರುಗಳಿಗೆ ಪೂಜೆ ಮಾಡ್ತಿರ್ತಾರೆ ಬಸವಣ್ಣನ ತಂದೆ. ಇದನ್ನು ಪರಿವರ್ತನೆ ಮಾಡುವ ದೃಷ್ಟಿಯಿಂದ ಬಾಲಕ ಬಸವಣ್ಣ ಒಂದು ಗುದ್ದಲಿ ತೆಗೆದುಕೊಂಡು ಮನೆಯ ಮುಂದೆ ಗುಂಡಿಗಳನ್ನ ಮಾಡ್ತಿರ್ತಾರೆ. ಒಂದು 5-6 ಗುಂಡಿಗಳನ್ನ ಮಾಡ್ತಾರೆ.
ಪೂಜೆ ಮುಗಿಸಿ ಹೊರಗೆ ಬಂದಂಥ ಮಾದರಸ ಕೇಳ್ತಾನೆ, ಏ ಮೂರ್ಖ ಬಸವ, ಏನು ಮಾಡ್ತಿದ್ದೆಯಪ್ಪ ಮನೆ ಮುಂದೆ ಅಂತ ಕೇಳ್ತಾನೆ. ಅಪ್ಪ ನನಗೆ ನೀರು ಕುಡಿಬೇಕು ಅನ್ನಿಸ್ತು, ನಾನು ನೀರನ್ನು ತೆಗಿಬೇಕು ಅಂತ ಎಲ್ಲ ಗುಂಡಿನ ಒಡೆದೆ, ಒಂದು ಕಡೆಗೂ ನೀರು ಬಂದಿಲ್ಲ ಅಂತಾನೆ. ಏ ಮೂರ್ಖ, ನೀರನ್ನು ಕುಡಿಬೇಕು ಅಂತ ಬಾವಿ ತೆಗೆದ್ರೆ ಅಲ್ಲಿ ಒಂದು ಅಲ್ಲೊಂದು ಐದಾರು ಕಡೆ ಗುಂಡಿ ಮಾಡಿದ್ರೆ ಬರೋದಿಲ್ಲ, ಒಂದೇ ಕಡೆ ನೀನು ಗುಂಡಿ ಮಾಡಿ ತೆಗೆದ್ರೆ ನೀರು ಬರುತ್ತೆ ಅಂತಾರೆ ಬಸವಣ್ಣನ ತಂದೆ. ತತ್ಕ್ಷಣವೇ ಬಸವಣ್ಣ ಬಾಲಕ ಬಸವಣ್ಣ ಕೇಳ್ತಾನೆ, ಅಪ್ಪ ನಾನು ನೂರಾರು ಕಡೆ ತೆಗೆದ್ರೆ ನೀರು ಬರೋಲ್ಲ, ಒಂದೇ ಕಡೆ ತೆಗಿ ಅಂತ ನನಗೆ ಮಾತ್ರ ಹೇಳ್ತಾ ಇದೆಯಾ? ನೀನು 108 ದೇವರುಗಳನ್ನೆಲ್ಲ ಪೂಜೆ ಮಾಡ್ತಿದ್ದಲ್ಲ, ಒಂದು ದೇವರನ್ನ ಪೂಜೆ ಮಾಡಿದ್ರೆ ಸಾಲದೆ ಅಂತಕ್ಕಂಥ ಪ್ರಶ್ನೆಯನ್ನು ಬಸವಣ್ಣ ತನ್ನ ತಂದೆಗೆ ಹಾಕ್ತಾನೆ. ಅಂದರೆ ಬಾಲಕ ಬಸವಣ್ಣ ಎಷ್ಟು ಪರಿವರ್ತನೆಯ ರೂವಾರಿಯಾಗಿದ್ದರು, ಎಷ್ಟು ಸಾಮಾಜಿಕ ಕ್ರಾಂತಿಯ ಕಳಕಳಿ ಇತ್ತು ಬಸವಣ್ಣನಲ್ಲಿ, ಏಕ ದೇವ ನಿಷ್ಠೆ ಹೇಗಿತ್ತು ಬಸವಣ್ಣನಲ್ಲಿ. ಒಂದು ದೇವರನ್ನು ಪೂಜಿಸಿದ್ರೆ ಸಾಲದೆ, 108 ದೇವರುಗಳನ್ನ ನೀನು ಯಾಕೆ ಪೂಜೆ ಮಾಡ್ತಿದ್ಯಾ? ಸಾಕ್ಷಾತ್ ಬಸವಣ್ಣನ ತಂದೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಇಂಥ ಅದ್ಭುತ ಕ್ರಾಂತಿಕಾರಿ ಬಸವಣ್ಣನ ಹೃದಯ ಮತ್ತು ಬಸವಣ್ಣನ ಪ್ರಜ್ಞೆ ಇಡೀ ಜಗತ್ತಿಗೆ ಅತ್ಯಂತ ಮಾದರಿಯಾಗಿದೆ. ಅದನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ. ಇವತ್ತು ಗಂಗಾ ನದಿಯಲ್ಲಿ ಸ್ನಾನ, ಬ್ರಹ್ಮಪುತ್ರದಲ್ಲಿ ಸ್ನಾನ, ಸಿಂಧೂ ನದಿಯಲ್ಲಿ ಸ್ನಾನ, ಸರಸ್ವತಿ ನದಿ ಸ್ನಾನ, ಕುಂಭಮೇಳ, ಏನೆಲ್ಲ ಆಗಬಾರ್ದಿತ್ತೋ ಅದೆಲ್ಲವನ್ನು ಧಾರ್ಮಿಕತೆಯ ಹೆಸರಿನಲ್ಲಿ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬಸವಣ್ಣ ಹೇಳ್ತಾರೆ, ಒಣಗುವ ಮರವ, ಬತ್ತುವ ಜಲವ, ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು. ಇವೆರಡು ವಚನಗಳ ಇವೆರಡು ಸಾಲನ್ನು ತಿಳ್ಕೊಂಬಿಟ್ರೆ ಸಾಕು, ಇಡೀ ಭಾರತ ಉದ್ಧಾರ ಆಗ್ಬಿಡುತ್ತೆ. ಇಡೀ ದೇಶ ಉದ್ಧಾರ ಆಗಲಿಕ್ಕೆ ಯಾವುದೇ ಧರ್ಮಗ್ರಂಥ ಓದಬೇಕಾಗಿಲ್ಲ, ದೊಡ್ಡ ದೊಡ್ಡ ಪುಟಗಳನ್ನ ತೆರೀಬೇಕಾಗಿಲ್ಲ, ದೊಡ್ಡ ದೊಡ್ಡ ಬೃಹತ್ ಗ್ರಂಥಗಳನ್ನೇನು ಅಧ್ಯಯನ ಮಾಡಬೇಕಾಗಿಲ್ಲ. ಬಸವ ಪ್ರಜ್ಞೆಯ ಎರಡೇ ವಚನಗಳು, ಅವೆರಡು ವಚನಗಳನ್ನ ನಾವು ಮನನ ಮಾಡ್ಕೊಂಡ್ಬಿಟ್ರೆ ಭಾರತ ಇಡೀ ವಿಶ್ವಕ್ಕೆ ಗುರುವಾಗುತ್ತೆ, ಇಡೀ ಜಗತ್ತಿಗೆ ಗುರುವಾಗುತ್ತೆ. ಇಂಥ ವೈಜ್ಞಾನಿಕ ಮತ್ತು ವೈಚಾರಿಕ ಕ್ರಾಂತಿ ಪುರುಷ ಬಸವಣ್ಣನವರನ್ನು ಈ ನಾಡು ಕೇವಲ ಸ್ಟ್ಯಾಚ್ಯೂ ಮಾಡಿಕೊಂಡು, ಕೇವಲ ಫೋಟೋ ಇಟ್ಟುಕೊಂಡು, ಕೇವಲ ಫೋಟೋಗೂ ಹಾಕಿ, ಕೇವಲ ಸ್ಟ್ಯಾಚ್ಯೂಗೂನರ ಹಾಕ್ಬಿಟ್ರೆ ಬಸವ ಪ್ರಜ್ಞೆ ಬರೋದಿಲ್ಲ, ಬಸವ ಜಯಂತಿ ಅನ್ನಿಸ್ಕೊಳ್ಳೋದಿಲ್ಲ. ಬಸವ ಜಯಂತಿ ಯಾವಾಗ ಆಗುತ್ತೆ ಅಂದರೆ, ಎಲ್ಲಿ ಬಡವರ ಹೃದಯದಲ್ಲಿ, ನೊಂದವರ ಹೃದಯದಲ್ಲಿ, ಶ್ರಮಿಕರ ಹೃದಯದಲ್ಲಿ ಬಸವಣ್ಣ ಇದ್ದಾನೆ. ಬಸವ ಜಯಂತಿ ರೈತರ ಬೆವರಿನ ಜಯಂತಿ, ಬಸವ ಜಯಂತಿ ಶ್ರಮಿಕರ ಬೆವರಿನ ಜಯಂತಿ. ಇಂತಹ ಬಸವ ಜಯಂತಿಗಳು ನಾವು ಆಚರಣೆ ಮಾಡುವ ಸಂದರ್ಭದಲ್ಲಿ ಬಸವಣ್ಣ ಕಾಯಕ ಪ್ರಧಾನವಾದ ಸಮಾಜವನ್ನು ಕಟ್ಟಿದವರು, ಬಸವಣ್ಣ ಕಾಯಕಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು. ಇಂತಹ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಎಷ್ಟು ಅದ್ಭುತ ವಿಚಾರಗಳನ್ನ ಕೊಡ್ತಾರೆ. ಬಯಸಿ ಬರ್ತಕ್ಕಂಥದ್ದು ಅಂಗಕ್ಕೆ, ಬಯಸದೇ ಬರ್ತಕ್ಕಂಥದ್ದು ಲಿಂಗಕ್ಕೆ ಅಂತಕ್ಕಂಥ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ನಮಗೆ ಕೊಡ್ತಾರೆ. ನಾವು ಇವತ್ತೇನು ಮಾಡ್ತಾ ಇದ್ದೇವೆ, ಎಲ್ಲವನ್ನೂ ಬಯಸ್ತೇವೆ, ಆದರೆ ಬಯಸದೇ ಬರ್ತಕ್ಕಂಥದ್ದನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನೋದು ಬಸವಣ್ಣನವರ ನಿಜವಾದಂಥ ತತ್ವ. ಅದರಲ್ಲೂ ಬಸವಣ್ಣ ಎಷ್ಟು ಮಹಾನ್ ಪ್ರಜ್ಞಾವಂತರು ಅಂದರೆ, ಲಿಂಗಕ್ಕೆ ತೋರಿಸುತ್ತ ಉಂಬುವಾತನೆ ಕೇಳು ಲಿಂಗ ಉಂಬುವುದೇ. ನೋಡಿ, ಲಿಂಗಕ್ಕೆ ನೈವೇದ್ಯ ಮಾಡ್ತಕ್ಕಂಥ ಮೂರ್ಖರೇ ಕೇಳಿ ಲಿಂಗ ಉಂಬುವುದೇ, ಅದನ್ನರಿತು ಜಂಗಮಕ್ಕೆ ನೀಡು ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿಗಳ ವಚನ ಇದೆಯಲ್ಲ, ಇಡೀ ವಿಶ್ವಕ್ಕೆ ಮಾದರಿ. ಜಂಗಮಕ್ಕೆ ನೀಡಿ, ಜಂಗಮ ಅಂದರೆ ಬಸವಣ್ಣ, ಬಸವಣ್ಣನ ಇಡೀ ಕುಟುಂಬವೇ ಜಂಗಮ ಕುಟುಂಬ. ಪ್ರಾಣವೇ ಉಸಿರು, ಪ್ರಾಣವೇ ಜಂಗಮ, ಸಮಾಜವೇ ಜಂಗಮ. ಅದಕ್ಕೆ ಬಸವಣ್ಣ ಕೊನೆಯಲ್ಲಿ ಅದ್ಭುತವಾದ ಒಂದು ವಚನವನ್ನು ಹೇಳಿದ್ದಾರೆ. ಏನದು? ಪ್ರಕೃತಿಯೇ ಘನ ಗುರು ಲಿಂಗ ಜಂಗಮ, ಜಗವೇ ಕೂಡಲ ಸಂಗಮ. ಈ ಅದ್ಭುತ ಮಾತುಗಳನ್ನ ನಾವು ಯಾರೂ ಮರೆಯಬಾರದು. ಪ್ರಕೃತಿಯೇ ಘನ ಗುರು ಲಿಂಗ ಜಂಗಮ, ಜಗವೇ ಕೂಡಲ ಸಂಗಮ. ಈ ಜಗತ್ತೇ ಕೂಡಲ ಸಂಗಮ, ಪ್ರಕೃತಿಯೇ ಘನ ಗುರು ಲಿಂಗ ಜಂಗಮ. ನಾವು ಪ್ರಕೃತಿಯನ್ನು ಉಳಿಸ್ಕೋಬೇಕು ಮತ್ತು ಎಲ್ಲರಲ್ಲೂ ಕೂಡಲ ಸಂಗಮ ದೇವನನ್ನು ಕಾಣಬೇಕು ಅಂತಕ್ಕಂಥದ್ದೇ ಬಸವ ಪ್ರಜ್ಞೆ ಮತ್ತು ಬಸವ ವಾಹಿನಿಯ ಉದ್ದೇಶವೂ ಹೌದು. ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನವೇ. ಏ ಮನಸ್ಸೇ, ಕೂಡಲ ಸಂಗನ ಶರಣರನ್ನು ನೋಡಿ ನೀನು ಲಿಂಗ ಅಂತ ತಿಳ್ಕೋ. ಇಡೀ ಲಿಂಗ ಮಧ್ಯೆ ಜಗತ್ ಸರ್ವಂ,
ಇಡೀ ಜಗತ್ತೇ ಲಿಂಗ ಸ್ವರೂಪ ಅಂತಕ್ಕಂಥದ್ದನ್ನು ಬಸವಣ್ಣನವರ ಅನುಭವಗಳಲ್ಲಿ, ಬಸವಣ್ಣನವರ ವಚನಗಳಲ್ಲಿ ನಾವು ಕಾಣ್ಬೋದು. ಆತ್ಮೀಯ ವೀಕ್ಷಕರೇ, ಬಸವ ವಾಹಿನಿಯಲ್ಲಿ ಬರತಕ್ಕಂತಹ ಎಲ್ಲ ವಿಚಾರಗಳು ಮತ್ತು ಬಸವ ವಾಹಿನಿಯ ಎಲ್ಲ ಚಿಂತನೆಗಳು ಇಡೀ ಮಾನವ ಕುಲಕ್ಕೆ ಅತ್ಯಂತ ಸ್ಫೂರ್ತಿದಾಯಕ ಚಿಂತನೆಗಳಾಗಿವೆ. ಸಮಸ್ತ ಈ ಭಾರತ ದೇಶದ ಸಮಸ್ತ ನಾಡಿನ ಜನತೆ ಬಸವ ವಾಹಿನಿಯನ್ನು ಬೆಂಬಲಿಸೋದ್ರ ಮುಖಾಂತರವಾಗಿ, ಬಸವ ವಾಹಿನಿಯ ಜೊತೆ ಜೊತೆಯಲ್ಲಿ ಹೋಗೋದ್ರ ಮುಖಾಂತರವಾಗಿ, ಬಸವ ವಾಹಿನಿಯನ್ನು ಅಪ್ಪಿಕೊಳ್ಳೋದ್ರ ಮುಖಾಂತರವಾಗಿ, ಬಸವ ವಾಹಿನಿಯನ್ನು ಒಪ್ಪಿಕೊಳ್ಳೋದ್ರ ಮುಖಾಂತರವಾಗಿ ಈ ಬಸವ ವಾಹಿನಿಯನ್ನು ಜೀವಂತವಾಗಿಳಿಸ್ಕೋಬೇಕು. ಬಸವಣ್ಣ ಜೀವಂತವಾಗಿರಬೇಕಾದ್ರೆ ಬಸವ ವಾಹಿನಿಯೂ ಜೀವಂತವಾಗಿರಬೇಕು ಅಂತಕ್ಕಂತಹ ಸದೃಢ ಸಂಕಲ್ಪವನ್ನು ಮಾಡಿ ನಾವು ಬಸವಣ್ಣನನ್ನು ಪ್ರಕೃತಿಯಲ್ಲಿ, ಬಸವಣ್ಣನನ್ನ ಲಿಂಗದಲ್ಲಿ, ಬಸವಣ್ಣನ ಜಂಗಮದಲ್ಲಿ, ಬಸವಣ್ಣನ ದಾಸೋಹದಲ್ಲಿ ನಾವು ನೋಡ್ತಕ್ಕಂಥ ಕೆಲಸಗಳನ್ನ ಮಾಡಿದಾಗ ನಮ್ಮ ನಿಜವಾದಂಥ ಜೀವನ ಪರಿಪೂರ್ಣ ಆಗುತ್ತೆ. ಇದೇ ಕಾಯಕದ ತತ್ವ, ಇದೇ ಲಿಂಗ ತತ್ವ, ಇದೇ ಜಂಗಮ ತತ್ವ, ಇದೇ ಬಸವ ಪ್ರಜ್ಞೆ ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.